ಅಭಿದ್ರ ಅಭಿವೃದ್ಧಿ ದೃಷ್ಟಿಯಿಂದ ಅಖಂಡ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಆದರೆ ಜಿಲ್ಲೆಯ ಎಲ್ಲ ನಾಯಕರ ಸಹಮತದ ಆಧಾರದ ಮೇಲೆ ಜಿಲ್ಲೆ ವಿಭಜನೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಮತ್ತೊಂದೆಡೆ ದೊಡ್ಡ ಜಿಲ್ಲೆಯಾಗಿದ್ದ ಬಳ್ಳಾರಿಯನ್ನು ಎರಡು ಜಿಲ್ಲೆಗಳನ್ನಾಗಿ ಮಾಡಲಾಗಿದೆ ಇದೀಗ ಮತ್ತೆ ಬಳ್ಳಾರಿ ಜಿಲ್ಲೆಯನ್ನು ನೂತನ ವಿಜಯನಗರ ಜಿಲ್ಲೆಯಾಗಿ ವಿಲೀನ ಮಾಡುವುದು ವಿಚಾರವಾಗಿ ಕ್ರೀಡಾ ಮತ್ತು ಯುವಜನ ಇಲಾಖೆ ಸಚಿವ ನಾಗೇಂದ್ರ ಮಾತಾಡಿದ್ದಾರೆ ವಿಜಯನಗರ ಜಿಲ್ಲೆಯನ್ನು ಮತ್ತೆ ಬಳ್ಳಾರಿಗೆ ಸೇರ್ಪಡೆ ಮಾಡಲು ಎಲ್ಲಾ ಜನಪ್ರತಿನಿಧಿಗಳು ಒಪ್ಪಿದರೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಒಂದು ಕಡೆ ಬೆಂಗಳೂರನ್ನು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಇಪ್ಪತ್ನಾಲ್ಕು ವಿಧಾನಸಭಾ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಆನಂತರದಲ್ಲಿ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಬೆಳಗಾವಿಯನ್ನು ವಿಭಜನೆ ಮಾಡಬೇಕು ಮೂರು ಜಿಲ್ಲೆಗಳಾಗಿ ಮಾಡಬೇಕು ಬೆಳಗಾವಿ ಚಿಕ್ಕೋಡಿ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಾಗಿ ವಿಭಜಿಸಬೇಕು ಪ್ರತ್ಯೇಕವಾಗಿ ಮೂರು ಜಿಲ್ಲೆಗಳಾದರೆ ಮಾತ್ರ ಅಲ್ಲಿ ಅಭಿವೃದ್ಧಿ ಸಾಧ್ಯ ಈ ಹಿಂದೆ ಕೂಡ ಬೆಳಗಾವಿಯನ್ನು ಮೂರು ಜಿಲ್ಲೆಗಳಾಗಿ ಘೋಷಿಸಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಕೇಸ್ ಇನ್ನೂ ನಡೀತಾ ಇದೆ ಯಾಕೆಂದರೆ ಬೆಳಗಾವಿ ಪಕ್ಕದ ಗಡಿ ರಾಜ್ಯ ಅಂದರೆ ಮಹಾರಾಷ್ಟ್ರದ ಜೊತೆ ಗಡಿಯನ್ನು ಹಂಚಿಕೊಂಡಿರೋದ್ರಿಂದ ಒಂದಷ್ಟು ಸಮಸ್ಯೆಗಳಿದೆ ಭೌಗೋಳಿಕವಾಗಿ ಹೀಗಾಗಿ ಅಧಿಕೃತವಾಗಿ ಅದನ್ನು ಅಷ್ಟು ಸುಲಭವಾಗಿ ಬೇರ್ಪಡಿಸೋದು ಕಷ್ಟ ಅಂತ ಆದರೆ ಎಲ್ಲರೂ ಒಟ್ಟಾಗಿ ಬೆಳಗಾವಿಯ ಅಭಿವೃದ್ಧಿ ಆಗಬೇಕು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿವೆ ಹೀಗಾಗಿ ಬೆಳಗಾವಿಯನ್ನ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಸರ್ಕಾರ ಒಂದು ಪ್ರಪೋಸಲ್ ನ್ಯಾಯಾಲಯದ ಮುಂದಿಟ್ಟು ನಾವು ವಿಭಜನೆ ಮಾಡೋಕೆ ಸಿದ್ಧ ಅಂತ ಮಹಿಳಾ ಮತ್ತು ಮಕ್ಕಳ ಮಕ್ಕಳ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದು ಸಾಕಷ್ಟು ಚರ್ಚೆ ನಡೀತಾ ಇದೆ ಒಂದು ಕಡೆ ಅವರು ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವಿಭಜನೆ ಆಗಿರುವಂತಹ ಬಳ್ಳಾರಿ ಜಿಲ್ಲೆಯನ್ನ ಅಖಂಡ ಬಳ್ಳಾರಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ನಾಗೇಂದ್ರ ಅವರು ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯನ್ನು ಒಟ್ಟು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಫೆಬ್ರವರಿ ಎಂಟರಂದು ಬಳ್ಳಾರಿಯಿಂದ ಬಳ್ಳಾರಿಯಿಂದ ವಿಜಯನಗರವನ್ನು ಬೇರ್ಪಡಿಸಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಎರಡರಿಂದ ರಾಜ್ಯದ ಮೂವತ್ತೊಂದನೇ ಜಿಲ್ಲೆಯಾಗಿ ಕಾರ್ಯಾರಂಭ ಮಾಡಿತು ವಿಜಯನಗರ ಆಕ್ಕೆ ಸಚಿವ ನಾಗೇಂದ್ರ ವಿರೋಧ ವ್ಯಕ್ತಪಡಿಸಿದ್ರು ಆಗಲೇ ಅಲ್ಲದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮತ್ತೆ ಅಖಂಡ ಬಳ್ಳಾರಿ ಜಿಲ್ಲೆನಾಗಿ ಮಾಡ್ತೀವಿ ಅಂತ ಭರವಸೆಯನ್ನು ನೋಡಿ ನೀಡಿದ್ರು ಯಾರೋ ಕಾಂಗ್ರೆಸ್ ನಾಯಕರು ಹೀಗೆ ಈಡೇರಿಸಬೇಕು ಏಕೆಂದರೆ ವಿಶ್ವ ವಿಶ್ವಪ್ರಸಿದ್ಧ ಹಂಪಿ ವಿಜಯನಗರ ಕೊಟ್ಟೋಯ್ತು ತುಂಗಾಭದ್ರ ಡ್ಯಾಮ್ ವಿಜಯನಗರ ಕೊಟ್ಟೋಯ್ತು ಬಳ್ಳಾರಿಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಬಳ್ಳಾರಿ ಏನು ಹೇಳ್ಕೋಬೇಕು ನಾವು ಗಣಿದಣಿಗಳ ನಾಡು ನಾವು ಹೆವಿ ಮೈನಿಂಗ್ ಮಾಡ್ತೀವಿ ಇಲ್ಲಿ ಹೆವಿ ಕರಪ್ಷನ್ ಅಂತ ಹೇಳಕಾದ ಬಳ್ಳಾರಿಯ ಐಡೆಂಟಿಟಿ ಬೇಕಂದ್ರೆ ವಿಜಯನಗರ ಅದು ಜೊತೆಯಲ್ಲಿದ್ದಾಗ ಮಾತ್ರ ಅದು ಬಳ್ಳಾರಿ ಹೀಗಾಗಿ ಅಖಂಡ ಬಳ್ಳಾರಿ ಎಂದು ಘೋಷಿಸಬೇಕು ಈ ನಿಟ್ಟಿನಲ್ಲಿ ವಿಜಯನಗರ ಮತ್ತು ಬಳ್ಳಾರಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಮಾತನಾಡಿ ಕ್ರಮವನ್ನು ಸರ್ಕಾರದ ಮುಂದೆ ಇಡ್ತೀವಿ ಪ್ರಸ್ತಾಪವನ್ನು ಹೀಗಾಗಿ ಅಖಂಡ ಬಳ್ಳಾರಿಯನ್ನು ಮಾಡಬೇಕು ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ ಒಂದು ಕಡೆ ಬೆಳಗಾವಿ ಮೂರು ಜಿಲ್ಲೆ ಆಗಬೇಕು ಮತ್ತೊಂದು ಕಡೆ ಬಳ್ಳಾರಿ ಮತ್ತು ವಿಜಯನಗರ ಒಂದು ಜಿಲ್ಲೆ ಆಗಬೇಕು ಅನ್ನೋ ಚರ್ಚೆಗಳು ಕೂಡ ಸಾಕಷ್ಟು ಗರಿಗೆದರಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ